जननीं शारदां देवीं रामकृष्णं जगद्गुरुं पादपद्मे तयोर् श्रित्वा प्रणमामि मुहुर्मुहुः। ಎಲ್ಲ ಆದರಣೀಯ ರಾಷ್ಟ್ರ ಬಂಧುಗಳಿಗೂ ಆದರಪೂರ್ವಕ ನಮಸ್ಕಾರ. ಇವತ್ತಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತಂದಾಗ ಬಹಳ ಜನ ಮಿತ್ರರು ನನ್ನ ಕೇಳಿದರು, ನೀನೊಂದು ಭಯೋತ್ಪಾದನೆ ಮಾಡಲಿಕ್ಕೆ ಹೊರಟಿದ್ದೀಯಾ ಅಂತ. ಭಯೋತ್ಪಾದನೆ ಅಂದರೆ ಹಂಗೆ ಆಗೋಗಿದೆ ನೋಡಲಿಕ್ಕೆ, ಪದ ತುಂಬ ಸರಳ, ಭಯವನ್ನು ಉತ್ಪಾದಿಸೋದು ಅಂತ. ನಮಗೆ ಗೊತ್ತೋ ಗೊತ್ತಿಲ್ಲದೆ ನಾವೆಲ್ಲರೂ ಒಬ್ಬರಿಗೊಬ್ಬರು ಭಯ ಉತ್ಪಾದನೆ ಮಾಡ್ಕೋತಿದ್ದೀವಿ, ಅಥವಾ ಗೊತ್ತೋ ಗೊತ್ತಿಲ್ಲದೋ ಭಯ ಇಲ್ಲ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ವಾಸ್ತವವಾಗಿ ನಾವೆಲ್ಲರೂ ಭಯದ ನೆರಳಲ್ಲಿ ಬದುಕ್ತಾ ಇರುವಂಥವ್ರು. ಆಗಲೇ ರಾಘವೇಂದ್ರ ಶೆಣೆಯವರು ಹೇಳಿದಾಗೆ ಮನೆಯಿಂದ ಹೊರಗೆ ಹೋದವರು ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗೇನಾದರೂ ಗ್ಯಾರಂಟಿ ತಗೊಂಡು ಹೋಗ್ತಾರೆ ಅಂದರೆ ಎಂಟದೆ ಉಳ್ಳವರು ಅಂತಾನೆ ಹೇಳಬೇಕು ಅವ್ರನ್ನ. ಯಾಕಂದರೆ ಮುಂಬೈಗೆ ಹೋದಂಥ ಸಿರಿವಂತರು, ತಾಜ್ ಹೋಟೆಲಲ್ಲಿ ಒಬೆರಾಯ್ ಹೋಟೆಲಲ್ಲಿ ಇದ್ದಂಥ ಸಿರಿವಂತರು ತಮ್ಮ ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂತ ಗ್ಯಾರಂಟಿ ಹೊಂದಿದ್ದಂಥವ್ರು. ಯಾಕಂದರೆ ಭಾರತದಲ್ಲಿ ಇದುವರೆಗೂ ಭಯೋತ್ಪಾದನೆ ನಡೆದಾಗಲೆಲ್ಲ ಭಯೋತ್ಪಾದನೆ ನಡೆದ ಜಾಗಗಳು, ಮಾಲ್ಗಳು, ಬಜಾರ್ಗಳು, ಮಾಮೂಲಿ ರಸ್ತೆಗಳು, ರೈಲ್ವೆ ಸ್ಟೇಷನ್ಗಳು, ಇಲ್ಲಿ ಯಾರೂ ಸಿರಿವಂತರು ಬರ್ತಿರಲಿಲ್ಲ. ಅದು ಫಸ್ಟ್ ಟೈಮ್ ಭಾರತದಲ್ಲಿ ಅಟ್ಯಾಕ್ ಆಗಿರೋದು ಸಿರಿವಂತರ ಮೇಲೆ. ಹೀಗಾಗಿ ಅವರು ಕೂಡ ಈಗ ನಿದ್ದೆ ಕಳ್ಕೊಂಡು ಬಿಟ್ಟಿದ್ದಾರೆ, ನಾವು ಕೂಡ ನಿದ್ದೆ ಮಾಡುವಂತಿಲ್ಲ ಅಂತ ಭಯೋತ್ಪಾದನೆಯ ಒಂದು ಕರಾಳ ಹಸ್ತಕ್ಕೆ ಸಿಲುಕೊಂಡಿದ್ದಾರೆ. ಹೀಗಾಗಿ ಭಾರತದ ಎಲ್ಲ ಕ್ಯಾಟಗರಿಯ ಜನ ಇವತ್ತು ಭಯೋತ್ಪಾದನೆಗೆ ಸಿಲುಕಿದ ನಂತರ, ನನಗೆ ಮೊನ್ನೆ ಗುರುಮೂರ್ತಿಯವರು ಬರೆದ ಆರ್ಟಿಕಲ್ ನೆನಪಾಗುತ್ತೆ. ಗುರುಮೂರ್ತಿಯವರು ಆರ್ಟಿಕಲ್ ಹೇಳ್ತಾರೆ, ಮಾಲ್ ಆಫ್ಟರ್ ಮಾಲ್ ಬ್ಲಾಸ್ಟೆಡ್ ಬಟ್ ನೋ ಬಡಿ ವರಿಡ್. ಫಾರ್ ದ ಫಸ್ಟ್ ಟೈಮ್ ತಾಜ್ ವಾಸ್ ಅಟ್ಯಾಕ್ಡ್, ಫಾರ್ ದ ಫಸ್ಟ್ ಟೈಮ್ ಒಬೆರಾಯ್ ವಾಸ್ ಅಟ್ಯಾಕ್ಡ್, ಹೋಲ್ ವರ್ಲ್ಡ್ ಇಸ್ ವರಿಡ್ ಅಂತ. ಯಾಕೆಂದ್ರೆ ಮಾಲ್ ಆಫ್ಟರ್ ಮಾಲ್ ಬ್ಲಾಸ್ಟ್ ಆದ್ರೂ ಕೂಡ ಪ್ರತಿಯೊಂದು ಮಾಲ್ ಮೇಲೂ ಕೂಡ ಅಟ್ಯಾಕ್ ಆದಾಗ್ಲೂ ಕೂಡ ಯಾರಿಗೂ ಟೆನ್ಷನ್ ಆಗಲಿಲ್ಲ. ಈ ಮಾಲ್ಗಳಲ್ಲಿದ್ದಂಥ ಜನ, ಈ ಸಣ್ಣ ಪುಟ್ಟ ಬಜಾರ್ಗಳಲ್ಲಿದ್ದಂಥ ಜನ ಮಾರನೇ ದಿನ ತಮ್ಮಂತ ರಿಕವರಿ ಮಾಡಿಕೊಂಡು ಸತ್ತವರನ್ನ ಮರೆತು ನಡೆದಾಟ ಶುರು ಮಾಡಿದ್ರು. ಆದರೆ ಸೊಫಿಸ್ಟಿಕೇಟೆಡ್ ಆಗಿ ಬದುಕ್ತಾ ಇದ್ದಂಥ ನಾವುಗಳು, ಎಸಿ ರೂಮ್ಗಳಲ್ಲಿ ನಮ್ಮನ್ನು ನಾವು ಕೂರಿಸ್ಕೊಂಡಿದ್ದಂಥ ನಾವುಗಳು, ಯಾವಾಗ ನಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂತ ಗೊತ್ತಾಯ್ತೋ, ನಾವು ಮಾಡಿದ ಮೊದಲ ಕೆಲಸ ಏನು ಅಂತಂದ್ರೆ ಬೆಂಗಳೂರಿನ ಗರುಡ ಮಾಲಿಗೆ ಹೋಗಲ್ಲ ಅಂತ ನಿರ್ಧಾರ ಮಾಡಿದ್ದು. ನಾವು ಮಾಡಿದ ಮೊದಲ ಕೆಲಸ ಏನು ಅಂತಂದ್ರೆ ಇನ್ನೊಂದು ವಾರಗಳ ಕಾಲ ಆದರೂ ನಾನು ವಿಂಡ್ಸರ್ ಮ್ಯಾನರ್ ಕಡೆ ತಲೆ ಹಾಕೊಂಡು ಮಲಗೋಲ್ಲ ಅಂತದ್ದು. ಇದು ಭಾರತದ ಸಾಮಾನ್ಯ ಜನಾಂಗದ ತಾಕತ್ತು. ಈ ಸಾಮಾನ್ಯ ಜನಾಂಗ ಇವತ್ತು ರೈಲ್ ಬ್ಲಾಸ್ಟ್ ಆದ್ರೆ, ನನಗೆ ಇವತ್ತಿಗೂ ಚೆನ್ನಾಗಿ ನೆನಪಿದೆ, ದೆಹಲಿಯ ಹನುಮಾನ್ ಮಂದಿರದಲ್ಲಿ ಬ್ಲಾಸ್ಟ್ ಆದ ನೆಕ್ಸ್ಟ್ ಡೇ ದೆಹಲಿ ಈಸ್ ನಾರ್ಮಲ್ ಅಂತೊಂದು ಸ್ಟೇಟ್ಮೆಂಟ್ ಬಂತು. ನಾರ್ಮಲ್ ಅಂತ ಎಷ್ಟು ನಾರ್ಮಲ್ ಅಂದ್ರೆ ನೆನ್ನೆ ಬ್ಲಾಸ್ಟ್ ಆಗಿತ್ತು ಅಂತ ಗ್ಯಾರಂಟಿ ಕೂಡ ಹೇಳಲಿಕ್ಕಾಗಲ್ಲ. ಆದ್ರೆ ಮುಂಬೈಗೆ ಹೋದ್ರೆ ಇವತ್ತಿಗೂ ಮುಂಬೈ ನಾರ್ಮಲ್ ಆಗಲಿಲ್ಲ. ಇವತ್ತಿಗೂ ಮುಂಬೈನಿಂದ ಬಂದ ನನ್ನ ಮಾಮ ಹೇಳ್ತಿದ್ರು ಇವತ್ತಿಗೂ ಮುಂಬೈ ನಾರ್ಮಲ್ ಆಗಲಿಲ್ಲ ಕಣೋ, ಈಗಲೂ ಭಯ ಕಾಡ್ತಿದೆ ಅಂತ. ಯಾಕೆಂದ್ರೆ ಮುಂಬೈನಲ್ಲಿ ಅಟ್ಯಾಕ್ ಆಗಿರೋದು ಯಾವ ಜಾಗ ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿರುವಂಥ ಪರಿಸ್ಥಿತಿ. ಈ ಹಿನ್ನೆಲೆಯಲ್ಲಿ ಭಯೋತ್ಪಾದನೆ ಚರ್ಚೆ ಅಷ್ಟೆ. ಈಗೇನು ಭಯೋತ್ಪಾದನೆ ವಿಶೇಷವಾಗಿ ಚರ್ಚೆ ಅಂತಲ್ಲ, ನಮಗೆ ಭಯೋತ್ಪಾದನೆ ಯಾವತ್ತೂ ವಿಷಯ, ಆದರೆ ಭಾರತದ ಪತ್ರಿಕೆಗಳಿಗೆ ಇವತ್ತು ಭಯೋತ್ಪಾದನೆ ವಿಷಯ, ಜಗತ್ತಿನ ಜನರಿಗೆ ಇವತ್ತು ಭಯೋತ್ಪಾದನೆ ವಿಷಯ. ಯಾಕೆಂದ್ರೆ ಇವತ್ತು ಭಯೋತ್ಪಾದಕರು ಅಟ್ಯಾಕ್ ಮಾಡಿರುವಂಥದ್ದು ಅಂಥ ಜಾಗಗಳು ಅಂತ ಅವರಿಗೆ ಗಾಬರಿಯಾಗಿ ಕೂತಿದೆ. ಹೀಗಾಗಿ ನಾವು ಇದನ್ನು ಔಪಚಾರಿಕವಾಗಿ ತೆಗೆದುಕೊಂಡು ಈ ಭಯೋತ್ಪಾದನೆಯ ಕುರಿತು ಒಂದಷ್ಟು ಚರ್ಚೆ ಮಾಡೋಣ ಅಂತ ನಿಮ್ಮ ಜೊತೆ ಸೇರಿಕೊಂಡಿದ್ದೀವಿ. ಭಯೋತ್ಪಾದನೆ ಎಲ್ಲರೂ ಮಾಡುವಂಥದ್ದು, ಆ ಪದವನ್ನೇ ತಗೊಳ್ಳೋದಾದ್ರೆ ಭಯವನ್ನು ಉತ್ಪಾದಿಸುವಂಥದ್ದು. ಮೇಷ್ಟನ್ ಕಂಡ್ರೆ ಮಕ್ಕಳಿಗೆ ಯಾವತ್ತು ಭಯಾನೇ, ಸ್ಕೂಲ್ನಲ್ಲಿರೋ ಮಕ್ಕಳಿಗೆ ಮೇಷ್ಟನ್ ಕಂಡ್ರೆ ಭಯ ಆಗ್ತಿರುತ್ತೆ, ಅವ್ರ ಪಾಲಿಗೆ ಮೇಷ್ಟ್ರೆ ಭಯೋತ್ಪಾದಕರು. ಆದ್ರೆ ಮೇಷ್ಟನ್ ಭಯೋತ್ಪಾದಕರು ಟೆರರಿಸ್ಟ್ಗಳು ಅಂತ ಕರೆಯಲ್ಲ, ಯಾಕೆಂದ್ರೆ ಅವ್ರ ಇಂಟೆನ್ಷನ್ ಅದಲ್ಲ, ಅವ್ರ ಇಂಟೆನ್ಷನ್ ನಾಶ ಮಾಡೋದಲ್ಲ, ಅವ್ರ ಇಂಟೆನ್ಷನ್ ನಿರ್ಮಾಣ ಮಾಡುವಂಥದ್ದು. ಯಾರ ಇಂಟೆನ್ಷನ್ ನಾಶ ಮಾಡುವಂಥದ್ದು ಅವರುಗಳು ಮಾತ್ರ ಟೆರರಿಸ್ಟ್ಗಳು, ಅವರುಗಳು ಮಾತ್ರ ಭಯೋತ್ಪಾದಕರು. ಯಾರ ಇಂಟೆನ್ಷನ್ ಒಂದು ರಾಷ್ಟ್ರವನ್ನ ಸಂಪೂರ್ಣ ಅಪಹಾಸನ ತಗೊಳ್ಳುವಂಥದ್ದು ಅವರು ಭಯೋತ್ಪಾದಕರು. ಯಾರ ಇಂಟೆನ್ಷನ್ ಮತ್ತೊಬ್ಬರ ಕತ್ತು ಕತ್ತರಿಸಿ ರಕ್ತ ಹರಿಸಿ ತಮ್ಮ ಧರ್ಮವನ್ನು ಸ್ಥಾಪಿಸುವುದೋ ಅವರು ಭಯೋತ್ಪಾದಕರು. ಬಹುಶಃ ನಾನು ಎಲ್ಲ ಕಾರಣಗಳನ್ನು ಕೊಟ್ಟಾಗ ಹೋಗಿದೆ. ಯಾರ ಇಂಟೆನ್ಷನ್ ನೋಡಿ, ಒಂದು ಧಾರ್ಮಿಕ ಕಾರಣ ಇದೆ, ತನ್ನ ಧರ್ಮ ತಾನು ಅನುಸರಿಸುವ ಮತ ಜಗತ್ನಲ್ಲಿ ಎಲ್ಲರೂ ಅನುಸರಿಸಬೇಕು ಅಂತ ಯಾರಾದರೂ ಭಾವಿಸಿ ಯಾರು ನನ್ನ ಮತವನ್ನು ಅನುಸರಿಸಿದಿಲ್ವೋ ಅವರನ್ನ ಕೊಲ್ಲುತ್ತೀನಿ ಅಂತ ಹೇಳೋದಾದ್ರೆ ಅದು ಭಯೋತ್ಪಾದನೆ. ಯಾರು ಹಾಗೆ ಮಾಡ್ತಿದ್ದಾರೆ ಗೊತ್ತು? ಜಗತ್ನಲ್ಲಿ ಎರಡು ಪ್ರಮುಖ ಮತಗಳು ಸೆಮೆಟಿಕ್ ಮತಗಳು ಅಂತ ಕರೆಯಲ್ಪಡ್ತವೆ. ಈ ಎರಡು ಸೆಮೆಟಿಕ್ ಮತಗಳು, ಒಂದು ಕ್ರಿಶ್ಚಿಯನ್ ಮತ ಮತ್ತೊಂದು ಇಸ್ಲಾಂ ಮತ, ಇವೆರಡೂ ಜಗತ್ನಲ್ಲಿ ತಾವೊಬ್ಬರೇ ಇರಬೇಕು ಅಂತ ಭಾವಿಸ್ತಾ ಇರುವಂತ ಜನಾಂಗ, ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇರಬಾರದು ಅಂತ ಹೇಳುವಂತ ಜನಾಂಗ, ನಾವೊಬ್ಬರೇ ಜಗದ್ವ್ಯಾಪಿ ಆಗಬೇಕು ಅಂತ ಹೇಳುವಂತ ಜನಾಂಗ. ಈ ನಿಟ್ಟಿನಲ್ಲಿ ಅವರಿಬ್ರು ಜಗತ್ನಲ್ಲಿ ಏನು ಸಾಧ್ಯವೋ ಅದನ್ನು ಮಾಡ್ತಾರೆ. ಒಬ್ರು ಜಿಹಾದ್ ಅಂತ ಹೇಳ್ತಾರೆ, ಮತ್ತೊಬ್ರು ಕ್ರುಸೈಡ್ ಅಂತ ಹೇಳ್ತಾರೆ ಅಷ್ಟೇ. ಇಬ್ರು ಸೇರಿ ಜಗತ್ತಿನಾದ್ಯಂತ ಭಯೋತ್ಪಾದನೆ ಮಾಡುವಂತ ಕೆಲಸ ಮಾಡ್ತಾರೆ. ಇನ್ನೊಂದು ವರ್ಗ ಇದೆ, ಈ ವರ್ಗ ಸ್ವಾರ್ಥಕ್ಕೋಸ್ಕರ ಈ ಭಯೋತ್ಪಾದನೆ ಕೆಲಸವನ್ನ ಮಾಡ್ಕೊಳ್ಳುತ್ತೆ. ಹೇಗೆ ಸ್ವಾರ್ಥದ ಕೆಲಸ ಅಂತಂದ್ರೆ, ಉದಾಹರಣೆಗೆ ಚೀನಾ ತೆಗೆದುಕೊಳ್ಳಿ. ಚೀನಾಕ್ಕೆ ಸಾಕಷ್ಟು ಸಮಸ್ಯೆ ಇದೆ, ಆದ್ರೆ ಭಾರತದಲ್ಲಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡಿದಷ್ಟು ಚೀನಾಕ್ಕೆ ಲಾಭ. ಯಾಕೆಂದ್ರೆ ಭಾರತ ಎಷ್ಟು ದಿನ ಅಸ್ಥಿರತೆಯಿಂದ ಒದ್ದಾಡ್ತಿರುತ್ತೋ ಅಷ್ಟು ದಿನ ಚೀನಾ ಹೆಮ್ಮೆಯಿಂದ ಬದುಕುತ್ತೆ.
ಒಂದು ದಿನ ಭಾರತ ಸ್ಟ್ರಾಂಗ್ ಆಗಿ ನಿಲ್ತು ಅಂದ್ರೆ ಚೀನಾವನ್ನ ಅಪೋಸ್ ಮಾಡಬಲ್ಲಂತ ಏಷ್ಯಾದ ಏಕೈಕ ರಾಷ್ಟ್ರ, ಚೀನಾಕ್ಕೆ ಎದುರಾಗ ನಿಲ್ಲಬಲ್ಲಂತ ಇಷ್ಟು ಸಮಸ್ಯೆಗಳ ನಂತರವೂ ಎದುರಾಗಿ ನಿಂತಿರುವ ಏಕೈಕ ರಾಷ್ಟ್ರ ಭಾರತ. ಇನ್ನಿದಕ್ಕೆ ಭಯೋತ್ಪಾದನೆ ಸಮಸ್ಯೆಯೂ ಇಲ್ಲ, ಈ ದೇಶದ ಜನ ಒಟ್ಟಾಗಿ ತಂಪಾಡಿಗೆ ತಾವು ಕೆಲಸ ಮಾಡ್ಕೊಂಡಿದ್ದಾರೆ ಅಂದ್ರೆ ಜಗತ್ನಲ್ಲಿ ಭಾರತವನ್ನ ತಡೆ ಹಿಡಿಯುವಂತ ತಾಕತ್ ಯಾರಿಗೂ ಇಲ್ಲ ಅಂತ ಚೀನಾಕ್ ಗೊತ್ತು. ಹೀಗಾಗಿ ಚೀನಾಕ್ಕೊಂದು ಅನಿವಾರ್ಯದ ಪರಿಸ್ಥಿತಿ ಇದೆ, ಭಾರತದಲ್ಲಿ ಭಯೋತ್ಪಾದನೆ ನಿರಂತರವಾಗಿಸ್ಬೇಕು ಅಂತ. ಇವೆರಡನ್ನೂ ಬಿಟ್ಟರೆ ಇನ್ನೊಂದು ರಾಷ್ಟ್ರ ಇದೆ, ಅಮೆರಿಕ ಅನ್ನುವಂತ ಒಂದು ರಾಷ್ಟ್ರ. ಈ ರಾಷ್ಟ್ರ ಎಂಥ ರಾಷ್ಟ್ರ ಅಂದ್ರೆ ಭಾರತದಲ್ಲಿ ಭಯೋತ್ಪಾದನೆ ನಡಿಬೇಕು ಅಂತ ಅನ್ನೋದಲ್ಲದೆ ಇಡೀ ಜಗತ್ನಲ್ಲಿ ಭಯೋತ್ಪಾದನೆ ಜೀವಂತವಾಗಿರಬೇಕು ಅಂತ ಬಯಸುತ್ತೆ. ಯಾಕೆ ಜೀವಂತವಾಗಿರಬೇಕು ಅಂತ ಬಯಸುತ್ತೆ ಅಂದ್ರೆ ಅಮೆರಿಕಕ್ಕಿರೋದು ಒಂದೇ ಒಂದು ಗೊತ್ತಿರೋ ದಂಧೆ, ಒಂದೇ ಒಂದು ವೆಪನ್ಸ್ ಅನ್ನು ತಯಾರು ಮಾಡೋದು, ಮಾರಾಟ ಮಾಡೋದು ಬಿಟ್ರೆ ಮತ್ತೊಂದು ದಂಧೆ ಗೊತ್ತಿಲ್ಲ ಅದಕ್ಕೆ. ಅಮೆರಿಕದ ಜನಕ್ಕೆ ಸೂಜಿ ತಯಾರಿಸಿ ಗೊತ್ತಿಲ್ಲ, ಆದ್ರೆ ಅವರು ಅಟಮ್ ಬಾಂಬ್ ಅನ್ನು ತಯಾರಿಕೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಮೆರಿಕದ ಜನಕ್ಕೆ ಒಂದು ಪೆನ್ ತಯಾರಿಸಿ ಗೊತ್ತಿಲ್ಲ, ಆದ್ರೆ ಮಿಸೈಲ್ಗಳ ತಯಾರಿಕೆ ತುಂಬಾ ಚೆನ್ನಾಗಿ ಗೊತ್ತು. ಜಗತ್ನಲ್ಲಿ ಯಾವುದೇ ಎರಡು ರಾಷ್ಟ್ರ ಕಿತ್ತಾಡಿದಾಗ ಆ ಎರಡೂ ರಾಷ್ಟ್ರಕ್ಕೆ ಬೇಕಾದಷ್ಟು ವೆಪನ್ಸ್ಗಳನ್ನ ಪೂರೈಕೆ ಮಾಡಿ ಲಾಭ ಮಾಡ್ಕೊಳ್ಳೋದು ಅಮೆರಿಕ. ಜಗತ್ನಲ್ಲಿ ಯಾವಾಗ ಯಾವಾಗ ಅಮೆರಿಕ ರಿಸೆಷನ್ಗೆ ಒಳಗಾಗಿದೆಯೋ, ಯಾವಾಗ ಯಾವಾಗ ಅಮೆರಿಕ ತನ್ನ ಆರ್ಥಿಕ ಸಮಸ್ಯೆಗೊಳಗಾಗಿ ತಾನು ದುರ್ಬಲಗೊಳ್ಳಕ್ಕೆ ಹೋಗ್ತಾ ಇದೆಯೋ, ಆಗೆಲ್ಲ ಅಮೆರಿಕ ಯುದ್ಧ ಮಾಡಲಿಕ್ಕೆ ಪ್ರಚೋದನೆ ಮಾಡಿದೆ. ಮೊದಲ ಜಾಗತಿಕ ಯುದ್ಧಕ್ಕೆ ಫಸ್ಟ್ ವರ್ಲ್ಡ್ ವಾರಿಗೆ ಕಾರಣ ಅಮೆರಿಕದ ರಿಸೆಷನ್, ಸೆಕೆಂಡ್ ವರ್ಲ್ಡ್ ವಾರಿಗೆ ಕಾರಣ ಅಮೆರಿಕದ ರಿಸೆಷನ್. ನಂಗೆ ಭಯ ಆಗ್ತಿದೆ ಅಮೆರಿಕ ಈಗ ಮತ್ತೆ ರಿಸೆಷನ್ಗೆ ಹೋಗಿದೆ, ಅಮೆರಿಕ ಈಗ ಮತ್ತೆ ಒದ್ದಾಟದಲ್ಲಿದೆ, ಅಮೆರಿಕ ಈಗ ಮತ್ತೆ ದುಡ್ಡಿಗೋಸ್ಕರ ಒದ್ದಾಡ್ತಿದೆ, ಈಗ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೀಗಾಗಿ ಅಮೆರಿಕ ಈ ಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡಿದೆ. ಈ ರೀತಿ ಮೂರು ಕಾರಣಗಳನ್ನು ಇದಕ್ಕೆ ಗುರುತಿಸಬಹುದು. ಈ ಮೂರು ಕಾರಣಗಳ ನಂತರ ಒಂದು ಸ್ವಲ್ಪ ಆಲೋಚನೆ ಮಾಡ್ತಾ ಹೋಗಿ ಹೇಗೆ ಈ ಇಡೀ ಭಯೋತ್ಪಾದನೆಯ ಜಾಲ ನಿರ್ಮಾಣ ಆಗುತ್ತೆ, ಹೇಗೆ ಈ ವ್ಯವಸ್ಥೆ ನಿರ್ಮಾಣ ಆಗುತ್ತೆ, ಇದರ ಚಿಂತನೆಗಳ ಆಧಾರ ಹೆಂಗಿರುತ್ತೆ ಅನ್ನೋದನ್ನ ಸ್ವಲ್ಪ ನೀವು ಕೆದಕ್ತಾ ಹೋದ್ರೆ ನಾನು ಇವತ್ತೊಂದು ಹೊಸ ವಿಚಾರಗಳನ್ನ ನಿಮ್ಗೆ ಹೇಳಲಿಕ್ಕೆ ಹೊರಟಿರೋದು. ನಾನಿವತ್ತು ಭಯೋತ್ಪಾದನೆಯ ಲಿಸ್ಟ್ ನಿಮ್ಗೆ ಕೊಡಬೇಕು ಅಂತಿಲ್ಲ, ಭಾರತದಲ್ಲಿ ಯಾವತ್ತಾವತ್ತು ಬಾಂಬ್ ಬ್ಲಾಸ್ಟ್ ಆಯ್ತು, ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಯಾರು ಮಾಡಿದ್ರು ಅಂತ ಲಿಸ್ಟ್ ಕೊಡ್ಲಿಕ್ಕೆ ಹೊರಟಿಲ್ಲ. ಆದ್ರೆ ಈ ಭಯೋತ್ಪಾದನೆ ಮೂಲವನ್ನ ಕೆದಕುವಂತ ಪ್ರಯತ್ನ ಮಾಡೋಣ ಅಂತ ಆಲೋಚನೆ ಮಾಡ್ತಿದ್ದೀನಿ. ನನ್ನ ಮುಂದೆ ಇರುವಂತ ಭಯೋತ್ಪಾದಕರ ಒಂದು ದೊಡ್ಡ ಗ್ಯಾಂಗು ತನ್ನೊಂದು ಮತ ಜಾಗತಿಕವಾಗಬೇಕು ಅಂತ ಬಯಸುವಂತ ಇಸ್ಲಾಂನ ಗ್ಯಾಂಗ್. ಇಸ್ಲಾಂನ ಸೆಮಿಟಿಕ್ ಮತ ಅಂತ ಕರಿತೀವಿ. ನಾನು ಆಗ್ಲೇ ಹೇಳಿದಾಗ ಜಗತ್ನಲ್ಲಿ ಎರಡು ಸೆಮಿಟಿಕ್ ಮತ ತುಂಬಾ ಪ್ರಾಮಿನೆಂಟ್ ಆಗಿರುವಂತದ್ದು, ಒಂದು ಯಹೂದ್ಯರದು ಮತ್ತೊಂದು ಅರಬ್ಬರದು. ಈ ಯಹೂದ್ಯರು ಮತ್ತು ಅರಬ್ಬರದು ಸೆಮಿಟಿಕ್ ಮತ ಅಂತ ಯಾಕೆ ಕರೀತಾರೆ ಅಂದ್ರೆ ಶಮ್ ಅನ್ನುವಂತ ಒಬ್ಬನಿಂದ ರೂಟ್ ಆಗಿರುವಂತ ಮತಗಳು ಇವೆರಡು. ಈ ಎರಡೂ ಮತಗಳ ಒಂದು ಸಿಮಿಲಾರಿಟೀಸ್ ಏನು ಅಂದ್ರೆ ಈ ಎರಡೂ ಮತಗಳಿಗೂ ಪ್ರಾಫಿಟ್ ಇದ್ದಾರೆ. ಈ ಎರಡೂ ಮತಗಳ ಪ್ರಾಫಿಟ್ ಭಗವಂತ ತಮ್ಮೊಂದಿಗೆ ನೇರವಾಗಿ ಮಾತಾಡ್ತಾನೆ ಅಂತ ಹೇಳ್ಕೊಳ್ತಾರೆ. ಈ ಎರಡೂ ಮತಗಳ ಪ್ರಾಫಿಟ್ಗಳು ಹೇಳ್ಕೊಳ್ತಾರೆ ನಮ್ ಭಗವಂತ ಬಿಟ್ಟರೆ ಬೇರೊಬ್ಬ ಭಗವಂತ ಇಲ್ಲ ಅಂತ. ಹೀಗಾಗಿ ಎರಡೂ ಸೆಮಿಟಿಕ್ ಮತಗಳು ತಮ್ಮೊಳಗೆ ತಾವೊಂದು ರೂಟ್ ಇಂದ ಬಂದಿದ್ದೀವಿ ಅಂತ ಹೇಳ್ಕೊಂಡು ತಿರುಗಾಡುವಂಥವು. ಈ ಎರಡೂ ಸೆಮಿಟಿಕ್ ಮತಗಳ ಚಿಂತನೆ ಏನು ಅಂತಂದ್ರೆ ನಾವು ಜಗದ್ವ್ಯಾಪಿ ಆಗಬೇಕು, ನಮ್ಮ ಭಗವಂತ ಒಬ್ಬನೇ ಭಗವಂತ, ಇನ್ಯಾರೂ ಭಗವಂತ ಇಲ್ಲ ಅಂತ ಹೇಳುವಂತ ಮೊಹಮ್ಮದ್ ಪೈಗಂಬರ್ ಪ್ರಣೀತ ಇಸ್ಲಾಂ. ಮೊಹಮ್ಮದ್ ಪೈಗಂಬರ್ರು ತಾವು ಹುಟ್ಟಿದ ನಂತರ ತುಂಬಾ ಅತ್ಯಂತ ಕಡು ಬಡತನದ ಬದುಕು ಅವರದು. ಅವರು ಚಿಕ್ಕ ವಯಸ್ಸಿನಲ್ಲೇ ತಂದೆನು ಹುಟ್ಟೋಕ್ಕಿಂತ ಮುಂಚೆ ತಂದೆನ ಕಳ್ಕೊಂಡ್ರು, ಹುಟ್ಟಿದ 6 ವರ್ಷ ವಯಸ್ಸಿಗೆ ತಾಯಿನ ಕಳ್ಕೊಂಡ್ರು. ತಾಯಿನ ಕಳ್ಕೊಂಡಂತ ಈ ಮೊಹಮ್ಮದ್ ಪೈಗಂಬರ್ ತನ್ನ ಅಜ್ಜನ ಮನೆಯಲ್ಲಿ ಬೆಳೆದವರು. ತಾವು ಚಿಕ್ಕ ವಯಸ್ಸಿನಲ್ಲೇ ಖದೀಜಾ ಅನ್ನುವಂತ ಹೆಣ್ಮಗಳನ್ನ ಮದುವೆ ಆದ್ರು, ಅವರು ಇವರಿಗಿಂತ ತುಂಬಾ ವಯಸ್ಸಾಗಿದ್ದಂತವಳು. ಆ ಹೆಣ್ಣನ್ನ ಮದುವೆ ಆದ ನಂತರ ಮೊಹಮ್ಮದ್ ಪೈಗಂಬರ್ ತಮ್ಮನ್ನ ತಾವು ಭಗವಂತನ ಅನುಯಾಯಿ ಅಂತ ಕರ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ತಾನು ಭಗವಂತ ಹೇಳಿದಂತ ಪ್ರವಾದಿ ಅಂತ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ತುಂಬಾ ಸುಂದರವಾದ ಘಟನೆ. ಅನ್ವರ್ ಶೇಖ್ ಅಂತ ಒಬ್ಬ ಅದ್ಭುತವಾದ ಲೇಖಕ, ನನ್ನ ಫೇವರೇಟ್ ರೈಟರ್ ಕೂಡ, ಎಷ್ಟು ಅದ್ಭುತವಾಗಿ ಈ ವಿಚಾರಗಳ ಬಗ್ಗೆ ಬರೀತಾರೆ ಅಂತಂದ್ರೆ, ಈ ಮೊಹಮ್ಮದ್ ಪೈಗಂಬರ್ ಅನ್ನುವಂತ ಈ ಪ್ರವಾದಿಗಳು ನನಗೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಸ್ವಾಮಿ ವಿವೇಕಾನಂದರು ಅವ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳನ್ನು ಕೆಲವೊಂದ್ಸಲ ಆಡಿರೋದ್ರಿಂದ ವಿಶೇಷವಾದ ಗೌರವದೊಂದಿಗೆ ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಮೊಹಮ್ಮದ್ ಪೈಗಂಬರ್ ಒಂದ್ಸಲ ಒಂದು ಗುಹೆಗೆ ಹೋಗಿ ಕುಳಿತುಕೊಂಡ್ರಂತೆ. ಕುಳಿತುಕೊಂಡಾಗ ಇದ್ದಕ್ಕಿದ್ದಂತೆ ಒಬ್ಬ ಏಂಜಲ್ ಬಂದು ಮೊಹಮ್ಮದ್ ಪೈಗಂಬರ ಕತ್ತನ್ನ ಹಿಡಿದು, ನೋಡು ನಿನ್ ಮುಂದೆ ನಾನೊಂದು ವಾಕ್ಯ ಬರೆದಿದ್ದೀನಿ ಓದು ಅಂತ ಹೇಳಿದ್ರು. ಮೊಹಮ್ಮದ್ ಪೈಗಂಬರ್ಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹೇಳಿದ್ರು ನಂಗೆ ಓದ್ಲಿಕ್ಕೆ ಬರೋದೇ ಇಲ್ಲ, ನಾನು ಹೆಂಗ್ ಓದ್ಲಿ, ನಾನು ಓದೋದನ್ನ ಕಲ್ತೇ ಇಲ್ಲ ಅಂತ. ಆ ಏಂಜಲ್ ಕತ್ತನ್ನು ಹಿಡಿದು 2ನೇ ಬಾರಿ ಹೇಳಿದ್ಲು, 3ನೇ ಬಾರಿ ಹೇಳಿದ್ಲು, ಅಷ್ಟಾದ್ರೂ ಓದ್ಲಿಕ್ಕೆ ಬರದೆ ಹೋದಾಗ ಖದೀಜಾ ಬಂದು ಹೇಳ್ತಾಳೆ, ನಾನು ನೋಡಿದ ಏಂಜಲ್ ಆಕೆ ದೇವತೆ ಅಂತ ಅನ್ಸುತ್ತೆ, ನೀನು ಖಂಡಿತವಾಗಿಯೂ ಪ್ರಯತ್ನ ಪಟ್ಟರೆ ಓದ್ಬೋದು, ನೀನು 100% ಪ್ರವಾದಿನೇ ಅಂತ. ಅಲ್ಲಿಂದ ಅವ್ರ ಪ್ರವಾದಿಯ ಯುಗ ಶುರುವಾಯ್ತು. ಮೊಹಮ್ಮದ್ ಪೈಗಂಬರ ವೈಶಿಷ್ಟ್ಯ ಏನು ಅಂದ್ರೆ, ಈ ಹಿಂದೆ ಯೇಸುವನ್ನು ಕೂಡ ಪ್ರವಾದಿ ಅಂತ ಕರೀತಾರೆ, ಆದ್ರೆ ಯೇಸುವಿಗೂ ಮತ್ತು ಮೊಹಮ್ಮದ್ ಪೈಗಂಬರಿಗೂ ಇರೋ ಡಿಫರೆನ್ಸ್, ಯೇಸು ಯಾವತ್ತಿಗೂ ನಾನು ಪ್ರವಾದಿ ಅಂತ ಘಂಟಾಘೋಷವಾಗಿ ಹೇಳಲೇ ಇಲ್ಲ. ಯೇಸು ಯಾವತ್ತಿಗೂ ನಾನು ಒಬ್ಬನೇ ಪ್ರವಾದಿ, ಬೇರೆ ಪ್ರವಾದಿ ಹುಟ್ಟೋದೇ ಇಲ್ಲ ಅಂತ ಹೇಳಲಿಲ್ಲ. ಆದ್ರೆ ಮೊಹಮ್ಮದ್ ಪೈಗಂಬರ್ ಏನ್ ಮಾಡಿದ್ರು, ನಾನು ಪೂಜಿಸುವಂತ ಅಲ್ಲ ಮಾತ್ರ ದೇವರು, ನಾನೊಬ್ಬನೇ ಪ್ರವಾದಿ, ನನ್ನ ನಂತರ ಮತ್ತೆ ಯಾರೂ ಪ್ರವಾದಿ ಹುಟ್ಟೋದಿಲ್ಲ ಅಂದ್ಬಿಟ್ರು.
ಯಾಕೆ ಹೀಗೆ ಹೇಳಿದ್ರು ಅಂತಂದ್ರೆ, ಕಿಂಗ್ ನಾನೊಬ್ಬನೇ ಆಗ್ಬೇಕು, ನನ್ನಂತರ ಮತ್ತೊಬ್ಬ ಕಿಂಗ್ ಹುಟ್ಟಬಾರ್ದು ಅಂತ. ಆದ್ರೆ ಯೇಸು ಈ ತರ ಚಿಂತನೆ ಇರಲಿಲ್ಲ. ಮೊಹಮ್ಮದ್ ಪೈಗಂಬರರು ಹಿಂಗೆ ಹೇಳಿದ ನಂತರ ಇಡೀ ಅರಬ್ ಅವ್ರನ್ನ ಅನುಸರಿಸ್ಲಿಕ್ಕೆ ಶುರು ಮಾಡ್ತು. ಅವ್ರು ತುಂಬಾ ಸ್ಪಷ್ಟವಾಗಿ ತಮ್ಮ ಇಂಟೆನ್ಷನ್ಸ್ ಏನಿತ್ತು ಅದನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕುರಾನನ್ನ ಓದಿರೋದ್ರಿಂದ ತುಂಬಾ ಧೈರ್ಯವಾಗಿ ನಿಮ್ ಜೊತೆ ಮಾತನಾಡಬಲ್ಲೆ. ಈ ಕುರಾನ್ನಲ್ಲಿ ಅನೇಕ ಕಡೆ ಎಂತೆಂತ ವಿಚಾರಗಳು ಚರ್ಚೆ ಆಗ್ತವೆ ಅಂತಂದ್ರೆ, ಮೊಹಮ್ಮದ್ ಪೈಗಂಬರರು ಸ್ಪಷ್ಟವಾಗಿ ತಮ್ಮ ಅರಬ್ ನ್ಯಾಷನಲಿಸಂ ಅನ್ನ ತಾವು ಸ್ಥಾಪಿಸೋದು ಹೇಗೆ ಅನ್ನೋದ್ರ ಕಲ್ಪನೆ ಕೊಡ್ತಾರೆ. ಅವ್ರಿಗೆ ತುಂಬಾ ಸ್ಪಷ್ಟವಾಗಿತ್ತು, ತಾನು ಕುರೇಶಿ ಜನಾಂಗದವನು, ನನ್ನ ಜನಾಂಗ ವ್ಯಾಪಕವಾಗಬೇಕು, ನನ್ನ ಜನಾಂಗವನ್ನ ಎಲ್ಲರೂ ಗೌರವಿಸಬೇಕು, ನನ್ನನ್ನ ದೇವರು ಅಂತ ಎಲ್ಲರೂ ಪೂಜಿಸುವಂತಾಗಬೇಕು, ಅಲ್ಲಾನಿಗೆ ಸರಿಸಮಾನ ಅಂತ ನನ್ನನ್ನು ಪೂಜಿಸುವಂತಾಗಬೇಕು ಅನ್ನುವಂತ ಪ್ರಯತ್ನಗಳ ಅಡಿಯಲ್ಲಿ ಅವ್ರು ಹೇಳಿದ ಪ್ರತಿಯೊಂದು ವಾಕ್ಯವು ಎಷ್ಟರ ಮಟ್ಟಿಗೆ ಪ್ರಚೋದನೆ ಕೊಡುವಂಥದ್ದು ಅಂತಂದ್ರೆ, ನಾನೇನಾದ್ರೂ ಒಬ್ಬ ಮುಸ್ಲಿಂ ಆಗಿ ನಾನು ಕಟ್ಟಾ ಕುರಾನ್ ಫಾಲೋವರ್ ಆದರೆ ನಾನು ಗನ್ ಹಿಡ್ಕೊಂಡು ನಿಮ್ಮನ್ನೆಲ್ಲ ಕೊಂದು ಹಾಕ್ತೀನಿ, ಬೇರೆ ದಾರಿನೇ ಇಲ್ಲ ನನಗೆ. ಇಟ್ ಸೇವ್ಸ್ ಮೀ, ನನಗದನ್ನು ಹೇಳ್ಕೊಡತ್ತೆ. ಅದು ಹೇಳುತ್ತೆ, ಯಾರು ನೀವು ಯಾವ ದೇಶದಲ್ಲಿದ್ದೀರೋ ಅದು ಇಸ್ಲಾಂನ ದೇಶ ಆಗಿದ್ರೆ ಅದನ್ನು ದಾರುಲ್ ಇಸ್ಲಾಂ ಅಂತ ಕರೀರಿ, ಅದು ಇಸ್ಲಾಂನ ದೇಶವಲ್ಲದಿದ್ರೆ ಅದನ್ನು ದಾರುಲ್ ಹರಬ್ ಅಂತ ಕರೀರಿ ಅಂತ. ದಾರುಲ್ ಇಸ್ಲಾಂ ಅಂದ್ರೆ ಇಸ್ಲಾಂನ ಪ್ರದೇಶ ಅಂತ, ದಾರುಲ್ ಹರಬ್ ಅಂತಂದ್ರೆ ಯುದ್ಧ ಪ್ರದೇಶ ಅಂತ ಅರ್ಥ. ಯುದ್ಧ ಪ್ರದೇಶ ಅಂದ್ರೆ ಇಲ್ಲಿ ಇಸ್ಲಾಂ ಇಲ್ಲ, ಇಲ್ಲಿ ಇಸ್ಲಾಂ ಅನ್ನ ತರ್ಲಿಕ್ಕೆ ನಾವೊಂದು ಯುದ್ಧ ಮಾಡಬೇಕಾಗಿದೆ ಅಂತ ಅರ್ಥ. ವೆರಿ ಕ್ಲಿಯರ್. ಅವ್ರು ಹೇಳಿದ್ರು ಯಾರು ಇಸ್ಲಾಂ ಅನ್ನ ಫಾಲೋ ಮಾಡೋದಿಲ್ವೋ, ಓಕೆ ಅದನ್ನ ಒಪ್ಕೋಬಹುದು. ಆದ್ರೆ ಅವ್ರು ನೆಕ್ಸ್ಟ್ ಹೇಳ್ತಾರೆ, ಯಾರು ಅಲ್ಲಾನನ್ನ ಬಿಟ್ಟು ಮತ್ತೊಬ್ಬನನ್ನ ಪೂಜಿಸ್ತಾರೋ ಅವ್ರನ್ನೆಲ್ಲ ಕಾಫಿರ್ ಅಂತ ಕರಿಬೇಕು, ಅಂಥವ್ರು ಅಲ್ಲಾನನ್ನ ಪೂಜಿಸುವವರೆಗೂ ಅವ್ರನ್ನ ಬಿಡಬಾರ್ದು, ಅವ್ರ ಹತ್ಯೆ ಮಾಡಿದ್ರು ಚಿಂತೆ ಇಲ್ಲ ಅಂತ ಹೇಳುವಂತ ಸಾಲುಗಳು ನಿಮ್ಗೆ ಕುರಾನಲ್ಲಿ ಸಿಗುತ್ತೆ, ಹದೀಸ್ನಲ್ಲಿ ಸಿಗುತ್ತೆ. ಈ ಸಾಲುಗಳನ್ನ ಓದಿ ಒಬ್ಬ ಕಟ್ಟರಾಗಿ ಏನಾದ್ರೂ ಅವನು ಆಲೋಚನೆ ಮಾಡ್ತಾನೆ ಅಂದ್ರೆ, ಅವನ 100% ಕೈಯಲ್ಲೊಂದು ಕೋವಿಯನ್ನ ಹಿಡ್ಕೋಬೇಕು, ಅವನ ಯಾರು ದಾರುಲ್ ಹರಬ್ ಆಗಿರುವಂತ ಈ ಪ್ರದೇಶವನ್ನ ದಾರುಲ್ ಇಸ್ಲಾಂ ಆಗಿ ಕನ್ವರ್ಟ್ ಮಾಡುವಂತ ಪ್ರಯತ್ನ 100% ಮಾಡಬೇಕು. ಇದು ಈ ಭಯೋತ್ಪಾದನೆಗೆ ಮೂಲ ಚಿಂತನೆಯಾಗಿ ಮೂಲ ವಸ್ತುವಾಗಿ ಸಿಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ಕಾಫಿರ್ನ ಆಲೋಚನೆ ಮತ್ತು ಈ ಜಿಹಾದ್ನ ಆಲೋಚನೆ ಎಲ್ಲಿಂದ ಶುರುವಾಗುತ್ತೋ, ಯಾವ ಮೂಲದಿಂದ ಶುರುವಾಗುತ್ತೋ, ಆ ಮೂಲವನ್ನು ಹಿಡ್ಕೊಂಡು ಹೋದ್ರೆ ಇಡೀ ಭಯೋತ್ಪಾದಕರ ಈ ಚಿಂತನೆಗಳು ಅನಾವರಣಗೊಳ್ತಾ ಹೋಗ್ತವೆ. ಈ ಚಿಂತನೆಗೆ ಮೂಲ ಕಾರಣ ಏನು ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಈ ಚಿಂತನೆಯನ್ನು ಹಿಡ್ಕೊಂಡು ನಾವು ಈ ಭಯೋತ್ಪಾದಕರ ಜಾಡನ್ನ ಹಿಡ್ಕೊಂಡು ಹೋದ್ರೆ ಇಡೀ ಜಗತ್ತನ್ನ ಈ ಭಯೋತ್ಪಾದನೆ ಕಾಡಿದೆ, ಜಗತ್ತಿನ ಯಾವ ದೇಶವನ್ನು ಬಿಡಲಿಲ್ಲ. ಈ ಎರಡು ಘಟನೆಗಳನ್ನು ಚೆನ್ನಾಗಿ ನೋಡಿ. ಕ್ರಿಶ್ಚಿಯನ್ರು ತಾವು ಅದ್ಭುತವಾದ ನಾವಿಕರು, ಎಲ್ಲೆಲ್ಲಿ ಸಮುದ್ರ ಸಿಗುತ್ತೋ ಅಲ್ಲೆಲ್ಲ ತಮ್ಮ ಮತವನ್ನ ಹರಡಿಸಿದ್ರು. ಈ ಮುಸಲ್ಮಾನರು ತುಂಬಾ ಅದ್ಭುತವಾದ ವಾರಿಯರ್ಸ್, ಅವರು ಯುದ್ಧ ಮಾಡುವಂತವರು, ಎಲ್ಲೆಲ್ಲಿ ಭೂಮಾರ್ಗ ಇದೆಯೋ ಅಲ್ಲೆಲ್ಲ ತಮ್ಮ ಮತವನ್ನ ಹರಡಿಸ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಭೂಪಟವನ್ನ ಹಿಡ್ಕೊಂಡು ಗಮನ ಇಟ್ಕೊಂಡು ನೋಡಿ, ಎಲ್ಲೆಲ್ಲಿವರೆಗೂ ಭೂಮಾರ್ಗ ಇದೆಯೋ ಅಲ್ಲಿವರೆಗೂ ಇಸ್ಲಾಂ ಹರಡ್ಕೊಂಡು ಹೋಗಿದೆ. ಸಿ ರೂಟ್ ಶುರುವಾದ ಕೂಡಲೇ ಇಸ್ಲಾಂ ನಿಂತಿದೆ. ಸಿ ರೂಟ್ ಶುರುವಾದ ಮೇಲೆ ಕ್ರಿಶ್ಚಿಯಾನಿಟಿ ಹರಡ್ಲಿಕ್ಕೆ ಶುರುವಾಗಿದೆ. ಅಂದ್ರೆ ತಾವು ಹೋದ ಕಡೆ ಹೋದ ಜಾಗಗಳಲ್ಲಿ ತಮ್ಮ ಮತವನ್ನ ಸ್ಥಾಪಿಸಬೇಕು ಅನ್ನುವಂತ ಪ್ರಯತ್ನವನ್ನ ಈ ಎರಡೂ ಮತಗಳು ಎಷ್ಟು ಸ್ಪಷ್ಟವಾಗಿ ಮಾಡಿವೆ ಅಂತಂದ್ರೆ, ಅದಕ್ಕೋಸ್ಕರ ಎದುರಿಗಿರುವಂತ ಜನರ ಕತ್ತನ್ನ ಕತ್ತರಿಸಲಿಕ್ಕೆ ಅದು ಯಾವತ್ತೂ ಹೇಸಲಿಲ್ಲ. ಇದು ಮತ್ತು ಇಸ್ಲಾಂ ಅಥವಾ ಇದು ಇಸ್ಲಾಮೇ ಆಗಿರ್ಬೋದು, ಕ್ರಿಶ್ಚಿಯಾನಿಟಿನೇ ಆಗಿರ್ಬೋದು, ಎರಡೂ ಈ ಕೆಲಸ ಮಾಡಿದ್ದಾರೆ. ನಮಗೆ ಕ್ರಿಶ್ಚಿಯಾನಿಟಿಯ ಭಯೋತ್ಪಾದನೆಯ ಪರಿಕಲ್ಪನೆ ತುಂಬಾ ಕಡಿಮೆ, ನಾವು ಅದನ್ನ ಆಲೋಚನೆ ಮಾಡಲಿಲ್ಲ. ಆದ್ರೆ ವಾಸ್ತವವಾಗಿ ಈ ದೇಶದಲ್ಲಿ ಯಾವ ತರದ ಕ್ರಿಶ್ಚಿಯಾನಿಟಿಯ ಭಯೋತ್ಪಾದಕತೆ ನಡೆದಿದೆ ಅಂತಂದ್ರೆ, ಸೈಂಟ್ ಜೇವಿಯರ್ ಅನ್ನುವಂತ ಒಬ್ಬ ವ್ಯಕ್ತಿ ತಾನು ಗೋವಾಕ್ಕೆ ಬಂದು ಗೋವಾದಲ್ಲಿರುವಂತಹ ಹಿಂದೂಗಳನ್ನ ಯಾವ ಪರಿ ವ್ಯಾಪಕವಾಗಿ ಮತಾಂತರ ಮಾಡ್ದ ಅಂತಂದ್ರೆ, ಆ ಮತಾಂತರ ಮಾಡೋ ರೂಟ್ಸ್ ತುಂಬಾ ಚೆನ್ನಾಗಿತ್ತು, ದಾರಿಗಳು ತುಂಬಾ ಚೆನ್ನಾಗಿತ್ತು. ಒಂದು ಒಂದು ಪಂಕ್ತಿ ಭೋಜನದಲ್ಲಿ ಕೂತ್ಕೊಳ್ತಿದ್ದ, ಆ ಪಂಕ್ತಿ ಭೋಜನದಲ್ಲಿ ತನ್ನ ಶಾಲ್ ಹೊದ್ಕೊಂಡು ಊಟ ಮಾಡ್ತಿದ್ದ. ಊಟ ಮುಗಿದ ನಂತರ ಶಾಲ್ ತೆಗೆದು, ನೋಡಿ ನಾನು ಕ್ರಿಶ್ಚಿಯನ್, ನೀವು ನನ್ನ ಜೊತೆ ಪಂಕ್ತಿ ಭೋಜನ ಮಾಡಿದ್ರಿಂದ ನೀವು ಯಾರು ಇವತ್ತಿನಿಂದ ಬ್ರಾಹ್ಮಣರಲ್ಲ, ನೀವೆಲ್ಲರೂ ಕ್ರಿಶ್ಚಿಯನ್ ಅಂತ ಹೇಳಿ ಎದ್ದೋಗ್ಬಿಡ್ತಿದ್ದ. ಅವ್ರಿಗೆ ಡೈಲಮ್ಮ, ನಾವು ಬ್ರಾಹ್ಮಣರು ನಾವು ಕ್ರಿಶ್ಚಿಯನ್ಸ್ ಅಂತ ಯೋಚನೆ ಶುರುವಾಗ್ಬಿಡ್ತಿತ್ತು. ಅಂತವ್ರನ್ನ ಕನ್ವರ್ಟ್ ಮಾಡ್ತಿದ್ದ, ಒಪ್ಕೊಳ್ದೇ ಇರೋರ್ನ ಕತ್ತು ಕತ್ತರಿಸ್ತಿದ್ದ. ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಆಲ್ಬುಕರ್ಕ್ ತನ್ನ ಪೋಪಿಗೊಂದು ಪತ್ರ ಬರೀತಾ ಹೇಳ್ತಾನೆ, ನೀನ್ ತುಂಬಾ ಖುಷಿ ಪಡಬೇಕು. ಪೋಪಿಗೊಂದು ಬರೆಯೋ ಪತ್ರ, ಆ ಪತ್ರದಲ್ಲಿ ಹೇಳ್ತಾನೆ ನೀನ್ ತುಂಬಾ ಖುಷಿ ಆಗ್ಬೇಕು. ಯಾಕೆ ಖುಷಿ ಆಗ್ಬೇಕು ಅಂದ್ರೆ, ನಾನು ನಿನ್ನ ರಾಜ್ಯವನ್ನ ಇಲ್ಲಿ ಸ್ಥಾಪಿಸ್ಲಿಕ್ಕೆ ಜನರ ರಕ್ತ ಹರಿಸ್ತಾ ಇದ್ದೀನಿ, ಅದನ್ನ ನೋಡಿದ್ರೆ ಇವತ್ತು ಭಗವಂತ ಖುಷಿ ಪಡ್ತಾನೆ ಅಂತ ಪತ್ರ ಬರೀತಾನೆ. ಅಷ್ಟರ ಮಟ್ಟಿಗೆ ವ್ಯಾಪಕವಾದ ಹಿಂಸಾಚಾರ ಮಾಡಿದವರು. ಗೋವಾದಲ್ಲಿ ಇವತ್ತು ಕ್ರಿಶ್ಚಿಯನ್ರ ಸಂಖ್ಯೆ ಯಾವತ್ತು ಯಾಕೆ ಜಾಸ್ತಿ ಆಯ್ತು ಅಂದ್ರೆ, ಆ ಪರಿಯ ಭಯೋತ್ಪಾದಕತೆಯನ್ನ ಒಬ್ಬ ಸಂತ ಗೋವಾದಲ್ಲಿ ತೋರಿಸಿದ. ಇವತ್ತಿಗೂ ಕೂಡ ನಾಗಾಲ್ಯಾಂಡ್ನಲ್ಲಿ ನಾಗಾಲ್ಯಾಂಡ್ನ ಜನರನ್ನ ಕನ್ವರ್ಟ್ ಮಾಡಿದ ನಂತರ, 98% ಜನರನ್ನ ಕ್ರಿಶ್ಚಿಯನ್ರಾಗಿ ಕನ್ವರ್ಟ್ ಮಾಡಿದ ನಂತರ, ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ, ನಾಗಾಲ್ಯಾಂಡ್ ಅಲ್ಲಿ ನೀವೇನಾದ್ರೂ ಹೋಗಿ ಹಿಂದೂ ಅಂತ ಮಾತಾಡಿದ್ರೆ ನಿಮ್ಮನ್ನು ಕೊಲೆ ಮಾಡ್ತಾರೆ.
ಅರುಣಾಚಲ ಪ್ರದೇಶದಲ್ಲಿ ನೀವು ನಿಮ್ಮನ್ನು ನೀವು ಹಿಂದೂ ಅಂತ ಕರ್ಕೊಂಡ್ರೆ, ನಾವು ಹಿಂದೂಗಳು ಅಂತ ಕರ್ಕೊಂಡ್ರೆ ಜನ ನಿಮ್ಮನ್ನ ಹೊಡಿತಾರೆ, ನೀವು ಹಿಂದೂಗಳು ಅಂತ ಹೇಳ್ಕೊಳ್ಳೋಂಗಿಲ್ಲ, ಅಲ್ಲಿ ನೀವು ನಿಮ್ಮನ್ನು ನೀವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಬೇಕು. ನಾನು ಮೊನ್ನೆ ಕಲ್ಕತ್ತಾದಿಂದ ಬರಬೇಕಾದ್ರೆ ನನ್ನ ಜೊತೆ ಒಬ್ಬ ಹುಡುಗ ಬಂದ ಅರುಣಾಚಲ ಪ್ರದೇಶದಿಂದ, ಅವನ ಕೈ ಮೇಲೆ ಒಂದು ಶಿಲುಬೆಯ ಚಿತ್ರ ಇತ್ತು. ನಾನು ಕ್ರಿಶ್ಚಿಯನ್ ಇರ್ಬೋದು ಅಂತ ಅನ್ಕೊಂಡೆ, ಆದ್ರೆ ಪಕ್ಕದ ಕೈಯಲ್ಲೊಂದು ಓಂಕಾರದ ಚಿತ್ರ ಇತ್ತು. ನಾನು ಹೋಗಿ ಅವನನ್ನು ಹತ್ತಿರದಿಂದ ಮಾತಾಡಿಸ್ದೆ, ಅವನಿಗೆ ಹಿಂದೂ ಅನ್ನೋ ಪದ ಕೇಳಿದ್ರೆ ಆಗೋದಿಲ್ಲ ಅವನಿಗೆ. ಅವ್ನು ತನ್ನ ತಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳಿ ಖುಷಿ ಪಡ್ತಾನೆ. ನಾನು ಕೇಳಿದೆ ಯಾವಾಗ ಕನ್ವರ್ಟ್ ಆದೆ ಅಂತ. ಅವನು ಹೇಳ್ತಾನೆ ನಮ್ಮ ತಂದೆನೂ ಕನ್ವರ್ಟೆಡ್, ನಮ್ಮ ತಾತನೂ ಕನ್ವರ್ಟೆಡ್, ನಾವೆಲ್ಲರೂ ಕ್ರಿಶ್ಚಿಯನ್ಸ್ ಆಗಿ ಉಳ್ಕೊಂಡಿದ್ದೀವಿ, ನಮ್ಗೆ ಹಿಂದೂಸ್ತಾನ ಅಂದ್ರೆ ದ್ವೇಷ. ನಾಗಾಲ್ಯಾಂಡಿನ ಯಾವುದೇ ವ್ಯಕ್ತಿ ತನ್ನ ತಾನು ಭಾರತೀಯ ಅಂತ ಕರ್ಕೊಳ್ಲಿಕ್ಕೆ ನಾಚಿಕೆ ಪಡ್ತಾನೆ, ಭಾರತೀಯ ಅಂತ ಕರ್ಕೊಳ್ಲಿಕ್ಕೆ ಹೇಸಿಗೆ ಪಡ್ತಾನೆ. ನಾಗಾಲ್ಯಾಂಡ್ಗೆ ನೀವು ಹೋಗ್ಬೇಕು ಅಂದ್ರೆ ಒಂದು ಪರ್ಮಿಟ್ ತಗೊಂಡು ಹೋಗ್ಬೇಕು. ನಾಗಾಲ್ಯಾಂಡಿನ ಜನ ಭಾರತಕ್ಕೆ ಬರಬೇಕು ಅಂತಂದ್ರೆ ಅವ್ರು ಹೇಳ್ಕೊಳ್ತಾರೆ ವಿ ಆರ್ ಗೋಯಿಂಗ್ ಟು ಇಂಡಿಯಾ ಅಂತ. ನಾವು ಕೇರಳಕ್ಕೆ ಹೋಗ್ಬೇಕಾದ್ರೆ ನಾವು ಕೇರಳಕ್ಕೆ ಹೋಗ್ತೀವಿ, ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ತಮಿಳ್ನಾಡು ಹೋಗ್ತೀವಿ, ಯಾರು ಇಂಡಿಯಾಕ್ ಹೋಗಲ್ಲ, ನಾವೆಲ್ಲರೂ ಇಂಡಿಯಾದಲ್ಲಿದ್ದೀವಿ. ಆದ್ರೆ ನಾಗಾಲ್ಯಾಂಡಿನ ಜನ ಕರ್ನಾಟಕಕ್ಕೆ ಬರಬೇಕು ಅಂದ್ರೆ ದೇಸೆ ನಾವು ಹಿಂಗ್ ಭಾರತಕ್ಕೆ ಹೋಗ್ತಾ ಇದ್ದೀವಿ, ನಾವು ಇಂಡಿಯಾಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕೆ ಹಿಂಗಾಯ್ತು ಅಂತಂದ್ರೆ ಅಲ್ಲೆಲ್ಲ ಮತಾಂತರದ ಆವಾಂತರ ಭಯೋತ್ಪಾದಕತೆಯ ತುತ್ತ ತುದಿಯು ಕರ್ಕೊಂಡು ಹೋಗಿದೆ. ಇವತ್ತು ನಾಗಾಲ್ಯಾಂಡಿನ ಉಗ್ರಗಾಮಿಗಳು ಯಾವ ಪರಿ ಅಟ್ಟಹಾಸ ನಡೆಸ್ತಾರೆ ಅಂತಂದ್ರೆ ಒಂದು ಭಯಾನಕ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಮುಸಲ್ಮಾನರು ಕೂಡ ಈ ದೇಶದ ಉದ್ದಗಲಕ್ಕೂ ಕೂಡ ಈ ತರದೊಂದು ಭಯಾನಕ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಈ ವಾತಾವರಣದ ನಿರ್ಮಾಣ ಆಗಲಿಕ್ಕೆ ಶುರುವಾಗಿದ್ದು 1905 ಒಂದು ಬೀಜ. 1905 ಬಂಗಾಳದ ವಿಭಜನೆ ಆಗಿದ್ದನ್ನ ನೆನಪಿಸಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಹೇಗೆ ಮುಸಲ್ಮಾನರ ತುಷ್ಟೀಕರಣವನ್ನ ಬ್ರಿಟಿಷರು ಶುರು ಮಾಡಿದ್ರು ಅಂತ. ಬ್ರಿಟಿಷರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಭಾರತವನ್ನ ತಮ್ಮ ಅಂಕೈಲಿ ಇಟ್ಕೊಳ್ಬೇಕು ಅಂದ್ರೆ ಒಂದೇ ಒಂದು ನಮ್ಮ ಹತ್ರ ಸೊಲ್ಯೂಷನ್ ಇರೋದು ಏನು ಅಂದ್ರೆ ಭಾರತೀಯರ ಪೂರ್ವಜರು ಯಾರು ಅನ್ನೋದನ್ನ ಭಾರತೀಯರಿಗೆ ಮರೆಸಬೇಕು ಅಂತ. ನಮ್ಮೆಲ್ರಿಗೂ ಪೂರ್ವಜರು ಋಷಿಮುನಿಗಳು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಯುರೋಪಿನ ಮಕ್ಕಳನ್ನ ಕೂರಿಸ್ಕೊಂಡು ನಿಮ್ ಪೂರ್ವಜರು ಯಾರು ಅಂತ ಅವ್ರನ್ನ ಯಾರನ್ನಾದ್ರೂ ಕೇಳಿದ್ರೆ ಯುರೋಪಿನ ಮಕ್ಕಳು ಹೇಳ್ತಾರಂತೆ ನಮ್ಮ ಪೂರ್ವಜರು ಜಗತ್ತಿನ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟದವರು ಅಂತ. ಆದ್ರೆ ನಮ್ಮ ಮಕ್ಕಳನ್ನು ಕರ್ಕೊಂಡ್ಬಂದು ಕೂರಿಸಿ ನಿಮ್ ಪೂರ್ವಜರು ಯಾರಪ್ಪ ಅಂತ ಕೇಳಿದ್ರೆ ನಾಚಿಕೆ ಪಟ್ಕೊಂಡು ತಲೆ ತೆಗೆಸ್ಕೊಂಡು ನಿಂತ್ಕೋತಾರಂತೆ. ನಮ್ಮ ಪೂರ್ವಜರ ಸರ್, ಅವ್ರ ಮೈ ಮೇಲೆ ಬಟ್ಟೆನೂ ಹಾಕೋತಿರ್ಲಿಲ್ಲಂತೆ ಸರ್, ಅವ್ರ ಕಾಡಿನಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಿದ್ರಂತೆ ಸರ್, ಗೆಡ್ಡೆ ಗೆಣಸು ತಿನ್ಕೊಂಡಿರ್ತಿದ್ರಂತೆ ಸರ್ ಅಂತ ಒಂದು 10 ನಿಮಿಷ ನಾಚಿಕೆ ಪಟ್ಕೊಂಡು ಹೇಳ್ತಾರೆ. ವಾಸ್ತವವಾಗಿ ಹೆಮ್ಮೆ ಪಡಬೇಕಾದವ್ರು ನಾವು. ಆದ್ರೆ ಮೆಕಾಲೆ ಎಜುಕೇಶನ್ ಯಾವ ತರ ನಮ್ಮನ್ನು ನಿರ್ಮಾಣ ಮಾಡ್ತು ಅಂತಂದ್ರೆ ನಮ್ಮ ಪೂರ್ವಜರ ಬಗ್ಗೆ ನಮ್ಗೆ ಅಸಹ್ಯ ಹುಟ್ಟಿಸುವಂತೆ ಮಾಡ್ತು. ಇದನ್ನು ಕಂಟಿನ್ಯೂ ಮಾಡಿದ್ದ ಈ ಬ್ರಿಟಿಷರು ಸ್ಪಷ್ಟವಾಗಿ ಆಲೋಚನೆ ಮಾಡಿದ್ರು, ಈ ದೇಶದಲ್ಲಿ ಒಂದು ವರ್ಗ ಇರಬೇಕು, ಆ ವರ್ಗ ಹೆಂಗಿರಬೇಕು ಅಂತಂದ್ರೆ ತಮ್ಮ ಪೂರ್ವಜರು ಇವರಲ್ಲ ಅಂತ ಹೇಳೋ ಮಟ್ಟಿಗೆ ಹೋಗ್ಬೇಕು ಅಂತ. ಅವ್ರಿಗೆ ಸಿಕ್ಕಿದ್ದು ಮುಸಲ್ಮಾನರು ನೇರವಾಗಿ. ಈ ಮುಸಲ್ಮಾನರನ್ನ ನಮ್ಮ ಹಿಡಿತಕ್ಕೆ ತಗೊಂಡು ಈ ಮುಸಲ್ಮಾನರನ್ನ ಹಿಂದೂಗಳಿಂದ ಬೇರ್ಪಡಿಸಿದ್ರೆ ಇವರು ಒರಿಜಿನ್ ಇದಲ್ಲ ಅಂತ ಅವ್ರು ಹೇಳಲಿಕ್ಕೆ ಸಾಧ್ಯ ಆಗ್ಬಿಟ್ರೆ ಇವರನ್ನ ನಾವು ಈ ದೇಶದಲ್ಲಿ ನಮ್ಗೆ ಬೇಕಾದಂತೆ ಬಳಸ್ಕೊಳ್ಬಹುದು ಅಂತ ನಿರ್ಧಾರ ಮಾಡಿ 1905 ಒಂದಾಗಿದ್ದ ಬಂಗಾಳವನ್ನ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡಿದ ನೀತಿ ಹೇಗಿತ್ತು ಅಂದ್ರೆ ಅರ್ಧ ಬಂಗಾಳ ಹಿಂದೂಗಳು ಬಹುಸಂಖ್ಯಾತರಾಗಿರೋ ಬಂಗಾಳ, ಇನ್ನರ್ಧ ಬಂಗಾಳ ಮುಸ್ಲಿಮರು ಬಹುಸಂಖ್ಯಾತರಾಗಿರುವಂತ ಬಂಗಾಳ. ಈ ಎರಡೂ ಬಂಗಾಳವನ್ನ ಡಿವೈಡ್ ಮಾಡಿದ ಬ್ರಿಟಿಷರು ಸ್ಪಷ್ಟವಾಗಿ ಯೋಚನೆ ಮಾಡಿ ಹೇಳಿದ್ರು, ಇವರಿಬ್ರು ಕಿತ್ತಾಡ್ತಿದ್ರೆ, ಇವರಿಬ್ರು ಬಡದಾಡ್ತಿದ್ರೆ ಭಾರತದಲ್ಲಿ ನಮ್ಮ ಆಳ್ವಿಕೆ ಸ್ಥಾಪನೆಯಾಗುತ್ತೆ ಅಂತ. ಆದ್ರೆ ಭಾರತೀಯರು ತುಂಬಾ ಬುದ್ಧಿವಂತರು, ಬಂಗಾಳಿಗರು ಏನ್ ಮಾಡಿದ್ರು, ಹಿಂದೂ ಮುಸಲ್ಮಾನರನ್ನು ಸೇರಿಸುವಂತ ಒಂದು ಒಳ್ಳೆ ಮಂತ್ರವನ್ನು ರೂಪಿಸಿಕೊಂಡ್ರು, ಸೇರಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಲಾರ್ಡ್ ಕರ್ಜನ್ ಅಂತ ಕರೆಯಲ್ಪಡುವಂತ ಒಬ್ಬ ಬ್ರಿಟಿಷ್ ಅಧಿಕಾರಿ, ಬಂಗಾಳದ ಗವರ್ನರ್ ಜನರಲ್, ಅವನು ಢಾಕಾದಲ್ಲಿದ್ದಂತ ನವಾಬ ಒಬ್ಬ ಸಲೀಮುಲ್ಲಾ ಅಂತ ನವಾಬ, ಆ ನವಾಬನನ್ನ ಭೇಟಿ ಮಾಡಿ ಅವನಿಗೊಂದು 1,00,000 ಸಾಲ ಕೊಟ್ಟು ಅವನಿಗೆ ಹೇಳ್ದ, ನಿನಗೆ ಮಾಡಬೇಕಾಗಿರೋ ಕೆಲಸ ಏನು ಅಂತಂದ್ರೆ ಹಿಂದೂ ಹೆಣ್ಮಕ್ಕಳ ಅತ್ಯಾಚಾರ ಮಾಡಿಸ್ಬೇಕು, ಹಿಂದೂ ಮನೆಗಳಲ್ಲಿ ಲೂಟಿ ಮಾಡಿಸ್ಬೇಕು, ಹಿಂದೂ ಮನೆಗಳಿಗೆ ಬೆಂಕಿ ಇಡಿಸ್ಬೇಕು, ಈ ಕೆಲಸ ನೀನ್ ಮಾಡ್ತೀಯ ಅನ್ನೋದಾದ್ರೆ 1,00,000 ಸಾಲ ಕೊಟ್ಟಿದ್ದೀನಲ್ಲ ಸಾಲ ಮನ್ನಾ ಮಾಡ್ಬಿಡ್ತೀನಿ, ನೀನ್ ಇಟ್ಕೋ, ನೀನ್ ಮಾಡಿದ ಕೆಲಸಗಳಿಗೆ ನಿನ್ ಪನಿಷ್ಮೆಂಟ್ ಕೊಡಲ್ಲ ಅಂತಂದ. ಆ ನವಾಬ ಎಂತ ಕ್ರೂರ ಕೆಲಸ ಮಾಡ್ದ ಅಂತಂದ್ರೆ ಇಡೀ ಬಂಗಾಳದಲ್ಲಿ ಮತ್ತೊಮ್ಮೆ ಮುಸಲ್ಮಾನರ ಹಠಾತ್ರಪಗಳು ಜಾಗೃತವಾಯ್ತು. ಎಲ್ಲ ಮುಸಲ್ಮಾನರು ಆಗಿರ್ಲಿಲ್ಲ, ಆದ್ರೆ ಒಬ್ಬ ನವಾಬ ತನ್ನ ಕೇರಿಯಲ್ಲಿ ಮಾಡಿರೋ ಕೆಲಸದಿಂದ ಎಲ್ಲರೂ ಜಾಗೃತರಾಗಿ ಒಬ್ಬರನ್ನೊಬ್ಬರನ್ನು ಗಮನಿಸೋದಂತೆ ಶುರುವಾಯ್ತು. ಈ ಹಂತದಲ್ಲಿ ಬಂಗಾಳ ಒಂದಾಯ್ತು ನಿಜ, ಆದ್ರೆ ಮನಸ್ಸಲ್ಲಿ ಬಿತ್ತಿದಂತ ವಿಷ ಬೀಜ ಹೋಗ್ಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಇದ್ರ ಪರಿಣಾಮ ಏನಾಯ್ತು, ಉತ್ತರ ಪ್ರದೇಶದ ದೇವಬಂದ್ ಅನ್ನುವಂತ ಒಂದು ಜಾಗದಲ್ಲಿ ಅಲ್ಲಿರೋ ಮುಸಲ್ಮಾನರು ತಮ್ಮ ಒರಿಜಿನ್ ಋಷಿಗಳು ಅಂತ ಸ್ಪಷ್ಟವಾಗಿ ತಿಳ್ಕೊಂಡಿದ್ದವರು ಮದುವೆ ಮಾಡಬೇಕಾದ್ರೆ ರಾಹುಕಾಲ ಗುಳಿಕಾಲವನ್ನು ಕೂಡ ಜ್ಯೋತಿಷಿಗಳ ಹತ್ರ ಬಂದು ಕೇಳ್ತಿದ್ರು. ಇದು ಅನೇಕ ಮೌಲ್ಯಗಳಿಗೆ ತುಂಬಾ ಗಾಬರಿ ಹುಟ್ಟಿಸುವಂತ ಕೆಲಸ ಆಗ್ಬಿಡ್ತು. ಅವರು ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ರು, ಹಿಂಗೇನಾದ್ರೂ ಇವರು ರಾಹುಕಾಲ ಗುಳಿಕಾಲ ನೋಡ್ಕೊಂಡು ಮದುವೆ ಮಾಡಿಸ್ತಾರೆ ಅನ್ನೋದಾದ್ರೆ ಒಂದಿನ ವಾಪಸ್ ಹಿಂದೂಗಳಾಗಿ ಮತ್ತೆ ಹೋಗ್ಬಿಡ್ತಾರೆ, ಇವರು ಭಾರತೀಯರಾಗಿ ಉಳ್ಕೊಂಡು ಬಿಡ್ತಾರೆ, ನಾವು ಈಗಿಂದೀಗಲೇ ಭಾರತದಲ್ಲೇ ಒಂದು ಪ್ರತ್ಯೇಕ ರಾಷ್ಟ್ರ ಕಂಡುಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ ಅಂತಂದ್ರೆ ನಾವು ಭಾರತವನ್ನ ನಮ್ದಾಗಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ಆಗಿಂದಾಗಲೇ 1906 ಮುಸ್ಲಿಂ ಲೀಗ್ ಸ್ಥಾಪನೆ ಆಯ್ತು. ಈ ಮುಸ್ಲಿಂ ಲೀಗ್ ಸ್ಪಷ್ಟವಾಗಿ ಆಲೋಚನೆ ಮಾಡಿ ಹೇಳ್ತು, ಒಂದು ಪ್ರತ್ಯೇಕ ರಾಷ್ಟ್ರ ನಮಗೆ ಬೇಕು. ಈ ಪ್ರತ್ಯೇಕ ರಾಷ್ಟ್ರದ ಕಲ್ಪನೆಯನ್ನ ನಾವು ಅಂಬೇಡ್ಕರ್ನ ತಿಳ್ಕೊಂಡ್ರೋದು ಬಹಳ ಕಡಿಮೆ. ಅಂಬೇಡ್ಕರ್ ತುಂಬಾ ಸುಂದರವಾಗಿ ಹೇಳ್ತಾರೆ, ಭಾರತಕ್ಕೆ ಒಂದು ಪ್ರತ್ಯೇಕ ರಾಷ್ಟ್ರ ಬೇಕು ನಿಜ,
ಮುಸಲ್ಮಾನರಿಗೊಂದು ಪ್ರತ್ಯೇಕ ರಾಷ್ಟ್ರ ಕೊಡಬೇಕು, ಆದರೆ ಕಂಡೀಷನ್ ಏನು ಅಂತಂದ್ರೆ ಎಲ್ಲರನ್ನೂ ಇಲ್ಲಿಂದ ಆ ಪ್ರತ್ಯೇಕ ರಾಷ್ಟ್ರಕ್ಕೆ ಕಳಿಸ್ಬಿಡ್ಬೇಕು, ಒಳಗಿಟ್ಕೊಳ್ಬಾರ್ದು. ಅವರು ಕೇಳುವಂಥ ಪ್ರಶ್ನೆ ನನಗೆ ಈಗಲೂ ಕೂಡ ತುಂಬ ಸುಂದರವಾದ ಪ್ರಶ್ನೆ ಅನಿಸುತ್ತೆ. ಪ್ರತಿ ಬಾರಿ ಬಾಂಬ್ ಬ್ಲಾಸ್ಟ್ ಆದಾಗಲೂ ಕೂಡ ನಾನು ಕೇಳೋದಕ್ಕೆ ಕಾರಣ ಇದೆ, ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಸಮಸ್ಯೆ ಒಳಗಿರಬೇಕೋ ದೇಶದ ಹೊರಗಿರಬೇಕೋ ನೀವೇ ಯೋಚನೆ ಮಾಡಿ ಅಂತ. ಸಮಸ್ಯೆ ದೇಶದ ಒಳಗೆ ಇರಬೇಕು ಅಂದ್ರೆ ಒಳಗಿಟ್ಕೊಳ್ಳಿ, ಚಿಂತೆ ಇಲ್ಲ. ಅಕಸ್ಮಾತ್ ಸಮಸ್ಯೆ ಹೊರಗಿದ್ದು ಹೋರಾಟ ಮಾಡೋಣ ಅಂತ ನಿಮ್ಗೆ ಅನ್ನೋದಾದ್ರೆ ಎಲ್ಲರನ್ನೂ ದಯವಿಟ್ಟು ದೇಶದಿಂದ ಹೊರಗೆ ಕಳಿಸ್ಬಿಡಿ, ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಿಕೊಟ್ಬಿಟ್ರೆ ಯು ಆರ್ ಸೇಫ್ ಅಂತ ಆ ಮಾತನ್ನು ಅಂಬೇಡ್ಕರ್ ಹೇಳ್ತಾರೆ. ಈ ದೇಶ ವಿಭಜನೆ ಆದ ನಂತರ ಪಾಕಿಸ್ತಾನದ 1 ಪಾಯಿಂಟ್ ಅಜೆಂಡಾ ಏನು ಅಂತಂದ್ರೆ ಭಾರತವನ್ನ ಸರ್ವನಾಶ ಮಾಡಬೇಕು, ಭಾರತವನ್ನ ಛಿದ್ರ ಛಿದ್ರಗೊಳಿಸಬೇಕು. ಹೇಗಾದರೂ ಮಾಡಿ ಭಾರತವನ್ನ ಇಸ್ಲಾಮ ಮಾಡ್ತಿದ್ದೀನಿ ನಾನಂತೂ ಹಂಗೆ ಅನ್ಕೊಂಡಿದ್ದೀನಿ. ಇದಲ್ದೆ ಹೋದ್ರೆ ಮತ್ತೆ ಯಾವತ್ತೂ ಟೈಮ್ ಇಲ್ಲ. ಮನೆಯಲ್ಲಿ ಮಕ್ಕಳಿಗೆ ಈ ವಿಚಾರವನ್ನ ಗಟ್ಟಿಯಾಗಿ ಹೇಳಿ, ನಮ್ಮ ಮಕ್ಕಳನ್ನ ಹೇಡಿಯಾಗಿ ಬೆಳೆಸ್ಬೇಡಿ. ಈ ದೇಶ ಹೇಡಿಗಳ ದೇಶ ಅಲ್ಲ, ಈ ದೇಶ ರಾಷ್ಟ್ರ ಕಟ್ಟಿದವರ ದೇಶ, ಪ್ರಾಣವನ್ನು ಕೊಟ್ಟಂಥವರ ದೇಶ. ಪ್ರಾಣ ಯಾರಾದರೂ ನಮ್ಮ ಪ್ರಾಣ ತಗೊಳ್ಳಿಕ್ ಬಂದ್ರೆ ಅವ್ರ ಪ್ರಾಣ ತಗೊಂಡಂತ ದೇಶ. ಆ ಚಿತ್ರಣವನ್ನು ನಮ್ಮ ಮಕ್ಕಳಿಗೆ ಕಲ್ಪನೆ ಕಟ್ಕೊಡಿ. ನಮ್ಮ ಮಕ್ಕಳು ಎದೆ ಎತ್ತಿ ರಸ್ತೆ ಮೇಲೆ ತಿರುಗಾಡುವಂತಾಗಲಿ, ಅವ್ರೇನಾದರೂ ಭಯೋತ್ಪಾದನೆ ಆದಾಗ ಮನೆಯಲ್ಲಿ ಅಡುಗೆ ಕೂತ್ಕೊಳ್ಳುವಂಥ ಮಕ್ಕಳು ನಮ್ಮ ಮಕ್ಕಳಾಗದೇ ಇರಲಿ. ಅಂಥ ಮಕ್ಕಳ ನಿರ್ಮಾಣ ಮಾಡಿ ರಾಷ್ಟ್ರಕ್ಕೆ ಕೊಡುವಂಥ ಸಂಕಲ್ಪ ನೀವು ಮಾಡ್ತೀರಾ ಅಂತ ಆಲೋಚನೆ ಮಾಡಿ ಈ ಭಯೋತ್ಪಾದನೆ ಕುರಿತ ವಿಚಾರ ಮಂಡಿಸ್ಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಈ ಫೌಂಡೇಶನ್ನ ಎಲ್ರಿಗೂ ನಾನು ಆಧಾರಪೂರ್ವಕವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತೀನಿ. ಎಲ್ರಿಗೂ ವಂದನೆಗಳು. ವಂದೇ ಮಾತರಂ. ಜೈ ಹಿಂದ್.